ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಚೆನ್ನಾಗಿದೆ. ಇಂಥ ದೊಡ್ಡ ನೀತಿ ಹೇಳ ನೀನು, ಕೇವಲ ನಿನ್ನ ತಂದೆಗೆ ಯಾಕಮ್ಮ ಹೆದರ್ಕೋತೀಯ? ಆ ನೀನು ಯಾರಿಗೆ ಯಾಕೆ ಹೆದರ್ತೀಯ ಹೇಳು. ಇದು ನಿನ್ನ ತಾತ ರಾವ್ ಬಹದ್ದೂರ್ ವಿಶ್ವನಾಥ ಪ್ರತಾಪರು ಬಾಳಿ ಹೋದಂಥ ಮನೆ. ತಲೆ ಹೋಗುವಂಥ ಸಮಯದಲ್ಲೂ ಮಕ್ಕಳು ತಂದೆ ತಾಯಿಗಳ ಎದುರಿಗೆ ತಲೆ ತಗ್ಗಿಸಿ ನಿಲ್ಲುತ್ತಾ ಇದ್ದಂಥ ಸಂಪ್ರದಾಯ ನಮ್ಮದು. ಇಂಥ ಮನೆ ನಿನ್ನಂಥವಳಿಗಲ್ಲ. ಗೆಟ್ ಔಟ್. ಮಾತು ಎತ್ತಿದ್ರೆ ಮನೆ ಬಿಟ್ಟು ಹೋಗು ಅನ್ನೋದು ಈ ಮನೆ ಹಳೆ ಸಂಪ್ರದಾಯ ಅಪ್ಪಾಜಿ. ಮಕ್ಕಳ ಮನಸ್ಸಿನಲ್ಲಿ ಏನ್ ಆಸೆ ಇದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ನೆರವೇರಿಸೋದಕ್ಕೆ ಯಾವತ್ತಾದ್ರೂ ಪ್ರಯತ್ನ ಪಟ್ಟಿದ್ದೀರಾ? ಶಟ್ ಅಪ್. ಐ ಸೆಡ್ ಗೆಟ್ ಔಟ್. ನೀವು ಮತ್ತೆ ಮತ್ತೆ ಗೆಟ್ ಔಟ್ ಅಂತ ಔಟ್ ಆಫ್ ದ ವೇ ಹೋದ್ರೆ ನಾನು ಔಟ್ ಆಫ್ ದ ವೇ ಹೋಗ್ಬೇಕಾಗತ್ತೆ. ಮುಚ್ಚೋ ಬಾಯಿ. ನಾನು ನಿನ್ನಲ್ಲಿ ಇಟ್ಟಿದ್ದ ನಂಬಿಕೆಗೆ ಪ್ರತಿಫಲವಾಗಿ ನೀನೇನೋ ಕೊಟ್ಟೆ ನನಗೆ. ಆವತ್ತು ಕೋರ್ಟಲ್ಲಿ ಗಲ್ಲು ಶಿಕ್ಷೆ ಆಗಬೇಕಾಗಿದ್ದವನಿಗೆ ಕ್ಷಮಾದಾನ ಕೊಡಿಸಿದೆ. ಇವತ್ತು ನನ್ನ ಕೈಯಿಂದ ಸಾಯಬೇಕಾಗಿದ್ದವನ ಕೈಯಲ್ಲಿ ನನ್ನ ಮಗಳ ಕೈ ಕೊಡಿಸ್ತಾ ಇದ್ದೀನಿ. ಒಂದು ಕೆಲಸ ಮಾಡ, ನಾಲ್ಕು ಜನ ಬ್ರಾಹ್ಮಣರನ್ನು ಕರೆಸಿ ನನ್ನ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡಿಸು. ಬದುಕಿದ್ದು ಸಾಯ್ತಾ ಇರೋ ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿನಾದರೂ ಸಿಗುತ್ತೆ. ಅಪ್ಪಾಜಿ. ಇಲ್ಲ, ನನ್ನ ಹಾಗೆ ಕರೆಯೋದಕ್ಕೆ ನಿನಗೆ ಅಧಿಕಾರ ಇಲ್ಲ. ಹಾಗಂತ ಹೇಳೋಕೆ ನಿಮಗೆ ಅಧಿಕಾರ ಇಲ್ಲ. ಅಪ್ಪಾಜಿ, ಇದು ನಮ್ಮ ಮನೆ ಮೊಗ್ಗು, ಇದು ಅರಳಿ ನಗೋವರೆಗೂ ಜೋಪಾನ ಮಾಡಬೇಕಾದ ನಮ್ಮ ಕರ್ತವ್ಯ. ಗೆಟ್ ಔಟ್ ಅನ್ನೋದಲ್ಲ, ಕಮಿನ್ ಅಂತ ಹೇಳಿ. ನಾನು ಕಮಿನ್ ಅನ್ಬೇಕಾದ್ರೆ ಅವಳು ನನ್ನ ಮಾತನ್ನು ಮೀರಬಾರದು. ನಾನು ಹೇಳದವ್ರ ಕೈಯಲ್ಲೇ ತಾಳಿ ಕಟ್ಟಿಸ್ಕೋಬೇಕು. ಮದುವೆ ಅವರವರ ಅದೃಷ್ಟಕ್ಕೆ ಬಿಟ್ಟಿದ್ದು ಅಪ್ಪಾಜಿ, ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸಬೇಡಿ. ನನ್ನ ಇಷ್ಟದ ಪ್ರಕಾರ ನಡೀಲಿಲ್ಲ ಅಂದ್ರೆ ಅವಳನ್ನು ಗುಂಡಿ ಇಟ್ಕೊಂಡು ಬಿಡ್ತೀನಿ. ಅದಕ್ಕೆ ಮುಂಚೆ ನಾನು ನಿಮ್ಮ ಮೇಲೆ ಕಾನೂನಿನ ಪ್ರಕಾರ ಪೊಲೀಸ್ ಆಕ್ಷನ್ ತಗೋತೀನಿ. ನೀವು ಹೀಗೆ ಆಟ ಮಾಡಿದ್ರೆ ನಡೀರಾಧ. ಬಂದಿದ್ದೀಯ ಅಂತಲೂ ಗೊತ್ತು, ಏನು ಕೇಳ್ತೀಯ ಅಂತಲೂ ಗೊತ್ತು. ದೇವರ ಮನಸ್ಸು ಮಾಡಿದ್ರೆ ಯಾರ್ಯಾರಿಗೆ ಎಂಥೆಂಥ ಸ್ಥಾನಗಳನ್ನ ಬದಲಾಯಿಸ್ಕೊಡ್ತಾನೆ ಗೊತ್ತಾಯ್ತಾ? ನೀನು ಮೊದಲನೇ ಸಲ ಬಂದಾಗ ನನ್ನ ಬಂದೂಕ ಬಿಡಿ ಬಿಡಿಯಾಗಿ ಬಿದ್ದಿತ್ತು. ಎರಡನೇ ಸಲ ಒಟ್ಟಾಗಿದ್ರು ಹಣವಾಗಿತ್ತು. ಆದ್ರೀಗ ಓಟ ಸಮೇತ ಸಿದ್ಧವಾಗಿದೆ. ನೀವು ನೆನೆಸಿರೋ ಹಾಗೆ ನಾನಿವತ್ತು ರಣಧೀರನಾಗಿ ಬಂದಿಲ್ಲ, ನಿಮ್ಮ ರಾಧಾ ಕರೆಯೋ ಮುರಳಿಯಾಗಿ ಬಂದಿದ್ದೀನಿ. ಮುರಳಿ? ಹಾ, ಮುರಳಿ. ಹಳೆ ಪುಸ್ತಕಕ್ಕೆ ಹೊಸ ಹೆಸರಿಟ್ರೆ ಒಳಗಿರೋ ಕಥೆ ಬದಲಾಗೋಗುತ್ತೆ ಅನ್ನೋ ಭ್ರಮೇನಾ? ಅಲ್ಲ, ಪ್ರೀತಿಗೆ ತಲೆ ತಗ್ಗಿಸಿದ್ರೆ ರಾಕ್ಷಸ ಕೂಡ ಮನುಷ್ಯನಾಗಬಲ್ಲ ಅನ್ನೋ ನಂಬಿಕೆ, ಬರೀ ಕ್ರೂರತನ ತುಂಬಿದ ನನ್ನ ಜೀವನದ ಹಳೆ ಪುಸ್ತಕಕ್ಕೆ ನಿಮ್ಮ ಮಗಳು ಬೆಂಕಿ ಇಟ್ಲು, ಈಗ ನನ್ನ ಜೀವನದ ಹೊಸ ಪುಸ್ತಕಕ್ಕೆ ಅವಳೇ ಕಥೆಯಾಗಿ ಬಂದಿದ್ದಾಳೆ. ಈ ಕಥೆಗೆ ನೀವೇ ಮುನ್ನುಡಿಯಾಗಬೇಕು. ಮುನ್ನುಡಿ ಅಲ್ಲ, ಮಂಗಳ ಹಾಡ್ತೀನಿ. ಮೊದಲನೇ ಪುಟದಲ್ಲೇ ಮಂಗಳ ಹಾಡ್ತೀನಿ. ಮನುಷ್ಯನ ಕಥೆಗೆ ಮಂಗಳ ಹಾಡೋದಕ್ಕೆ ಆ ದೇವರಿಗೊಬ್ಬನಿಗೆ ಸಾಧ್ಯ. ಇದೇ ಗೋಕುಲಾಷ್ಟಮಿ ದಿನ ನಾನು ನಿಮ್ಮನ್ನು ಹೆದರಿಸಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ದೆ. ಆದ್ರೆ ಇವತ್ತು ರಾಧನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ನಿಮ್ಮ ಒಪ್ಪಿಗೆ ಕೇಳೋದಕ್ಕೆ ಬಂದಿದ್ದೀನಿ. ರಾಸ್ಕಲ್, ಇಷ್ಟು ದಿವಸ ನೀನ್ ಜೀವ ಸಹಿತ ಬದುಕೋದಕ್ಕೆ ಬಿಟ್ಟು ತಪ್ಪಿಗೆ ಒಪ್ಪಿಗೆ ಕೇಳ್ತೀಯನೋ? ಒಪ್ಪಿಗೆ ನಿಮ್ ಮಗಳು ಪ್ರಾಣ ಇರೋದು ಈ ಮುರಳಿ ಹತ್ರನೇ. ನೀವು ಸಾಯಿಸೋದು ಮುರಳಿನಲ್ಲ, ನಿಮ್ ಮಗಳನ್ನ ಸಾಯಿಸಿ ಅಪ್ಪಾಜಿ, ಸಾಯಿಸಿ. ಅನಿಶ್ಚಿತವಳೆ, ಇಂಥ ಸಾವಿರಾರು ಜನ ಅಪರಾಧಿಗಳನ್ನ ಅರೆಸ್ಟ್ ಮಾಡಿದ ಕೈಗಳ ಕಣೆ ಅವರದು. ಅಂಥ ಕೈಗಳಿಗೆ ಇವತ್ತು ಕೊಲೆಗಾರನ ಪಟ್ಟ ಕಟ್ತೀಯನೆ. ಮುರಳಿ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೊರಟೋಗು. ನಿನಗ್ ಪುಣ್ಯ ಬರುತ್ತೆ, ದಯವಿಟ್ಟು ಇಲ್ಲಿಂದ ಹೊರಟೋಗಪ್ಪ. ಮುರಳಿ ಹೋದ್ರೆ ಅವನ ಜೊತೆ ಈ ರಾಧಾನು ಹೋಗ್ಬೇಕಾಗತ್ತೆ. ಇಲ್ಲ ರಾಧಾ, ನಿನ್ನ ಈ ರೀತಿ ಕರ್ಕೊಂಡು ಹೋಗೋದಕ್ಕಲ್ಲ ನಾನು ಇಲ್ಲಿಗೆ ಬಂದದ್ದು. ನೋಡಿಮ್ಮ, ನಾನು ಇಷ್ಟಪಟ್ಟಿದ್ರೆ
ನಿಮ್ಮ ಮಗಳನ್ನ 2 ವರ್ಷಗಳ ಹಿಂದೆನೇ ಕರ್ಕೊಂಡು ಹೊರಟೋಗ್ತಿದ್ದೆ ಆದರೆ ನೀವಾಗಿ ನೀವೇ ನಿಮ್ಮ ಮಗಳನ್ನ ನನ್ನ ಕೈಗೆ ಕೊಡಬೇಕು ಅನ್ನೋದೇ ನನ್ನ ಆಸೆ ಭಿಕ್ಷೆ ಬೇಡದ್ರಲ್ಲ ದರ್ಪಣೋ ಹೌದಮ್ಮ ರಕ್ತದಲ್ಲಿ ಸ್ವಾಭಿಮಾನದ ಗುಣ ಇದ್ದರೆ ಮಾತಿನಲ್ಲಿ ದರ್ಪ ಇದ್ದೇ ಇರುತ್ತೆ ಏಯ್ ರಕ್ತದಲ್ಲಿ ಸ್ವಾಭಿಮಾನದ ಗುಣ ಇರೋದು ಮರ್ಯಾದಸ್ತ್ರ ವಂಶದಲ್ಲೋ ನಿನ್ನಂತ ಕೊಲೆಗಡಕನ ವಂಶದಲ್ಲಲ್ಲ ನಿನ್ನ ಹೆತ್ತವರ ರಕ್ತದಲ್ಲಿ ಆ ಗುಣ ಇದ್ದಿದ್ರೆ ಜಗನ್ನಾಥ್ ಕಾಲಿಗೆ ಹದ್ದು ಮೀರಿಸಬೇಡಿ ನನ್ನ ಹೆತ್ತವರ ಬಗ್ಗೆ ನೀ ಒಂದೇ ಒಂದು ಮಾತು ಹೆಚ್ಚಾಗಿ ಆಡಿದ್ರೆ ನಾನು ಮತ್ತೆ ರಣಧೀರನಾಗಬೇಕಾಗುತ್ತೆ ನಿಮ್ಮ ಮಗಳ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮನ್ನ ಸುಮ್ಮನೆ ಬಿಟ್ಟಿದ್ದೀನಿ ನನ್ನ ಮಗಳ ಮೇಲೆ ನೀನು ಒಂದು ಪ್ರಾಣ ಇಟ್ಕೊಂಡಿದ್ರೆ ನಾನು ಅವಳ ಮೇಲೆ ಪಂಚ ಪ್ರಾಣನ ಇಟ್ಕೊಂಡಿದ್ದೀನೋ ಅವಳ ಭವಿಷ್ಯನ ಭದ್ರ ಮಾಡೋದಕ್ಕಾಗಿ ನನ್ನ ಜೀವನನೇ ಮುಡುಪಾಗಿಟ್ಟಿದ್ದೀನೋ ಅವಳು ನಾನು ಅಂದುಕೊಂಡ ರೀತಿಯಲ್ಲೇ ಬದುಕಬೇಕು ಅವಳು ಬದುಕೋದನ್ನ ನೋಡಿ ನೀನು ಕೊರಗಬೇಕು ಕೊರಗಿ ಕೊರಗಿ ಸಾಯಬೇಕು ಸಾಯೋ ರೇಸ್ನಲ್ಲಿ ಈ ರಣಧೀರ ತುಂಬಾ ಸರ್ತಿ ಗೆದ್ದಿದ್ದಾನೆ ಮೇಷ ಜಗನ್ನಾಥ್ ಹುಲಿಗೆ ಹಸುವಾದ್ರೆ ಸಾಯುತ್ಯ ಹೊರತು ಹುಲ್ಲು ತಿನ್ನೋದಿಲ್ಲ ನಿಮ್ಮದು ತುಂಬಾ ದೊಡ್ಡ ಗುಣ ಅಂತ ನಿಮ್ಮ ಮಗಳು ನಿಮ್ಮನ್ನ ಹಾಡು ಹೊಗಳಿದಾಳೆ ಆದರೆ ನನ್ನ ತಂದೆ ತಾಯಿಗಳ ತೂಕಕ್ಕೆ ನೀವು ಒಂದು ಕೊಲಗಂಜಿ ಅಷ್ಟು ಕೂಡ ತಗೋದಿಲ್ಲ ನಾನು ಇಲ್ಲಿಗೆ ಬಂದದ್ದು ನಿಮ್ಮ ಮಗಳ ಕೈ ಕೇಳೋದಕ್ಕೆ ಭಿಕ್ಷೆ ಬೇಡೋದಕ್ಕಲ್ಲ ಅವನಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಈ ರಾಧ ಆ ಮುಳ್ಳಿಗೆ ಸೇರಬೇಕಾದಳು ಅವನಿಗೆ ದೊಡ್ಡ ಶಿಕ್ಷೆ ಕೊಡಬೇಡಿ ಅಪ್ಪಾಜಿ ಶಿಕ್ಷೆ ಅವನಿಗೆ ಮಾತ್ರ ಅಲ್ಲ ನಿನಗೂ ನಿನ್ನ ಹಾಗೆ ತಂದೆ ತಾಯಿಗಳ ಆಸೆಗೆ ಬೆಂಕಿ ಇಡೋ ಪ್ರತಿಯೊಬ್ಬರಿಗೂ ಆಕಾಶ ಭೂಮಿಗೆ ಬಿದ್ರು ಜಿಮ್ಮಿ ಜೊತೆಲಿ ನಿನ್ನ ಮದುವೆ ಖಂಡಿತ ಇಲ್ಲ ನನ್ನ ಮಾತಿಗೆ ಇಲ್ಲ ಅನ್ನೋ ಮಾತೇ ಈ ಮನೆಯಲ್ಲಿ ಇಲ್ಲ